ಹಲೋ ಫ್ರೆಂಡ್ಸ್, ನಾನು ಫೋರ್ತ್ ಪ್ರೋಗ್ರಾಮ್ ವಿಚ್ ಇಸ್ ID3 ಡಿಶಿಯನ್ ಬೇಸ್ಡ್ ಟ್ರೀ ಅಲ್ಗೋರಿದಮ್, ಅದನ್ನು ನಾನು ಸ್ಕಿಪ್ ಮಾಡ್ತಿದ್ದೀನಿ. ಸೊ ಸಾರಿ, ಐ ಕಾಂಟ್ ಟೀಚ್ ಯು ದ್ಯಾಟ್, ಬಟ್ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಡ್ತೇನೆ, ಅಲ್ಲಿಂದ ನೀವು ಬೇಕಾದ್ರೆ ಕಲಿಬೋದು. ಯೂಟ್ಯೂಬಲ್ಲೇ ಇಂಗ್ಲೀಷಲ್ಲಿ ಒಬ್ಬರು ಕಲಿಸಿದ್ದಾರೆ. ನಾನದು ಸ್ಕಿಪ್ ಮಾಡ್ತಿದ್ದೇನೆ, ಎಕ್ಸಾಮಿಗೆ ಬಂದರೂ ಸಹ ನಾನು ಬೇರೆ ಅಟೆಂಪ್ಟ್ ಮಾಡ್ತೇನೆ. ಸೊ ಅದನ್ನು ನಾನು ವೀಡಿಯೋ ಮಾಡಲ್ಲ ಇಲ್ಲಿ. ಮತ್ತು ಪ್ರೋಗ್ರಾಮ್ ಟೂ ಅದು ನಾನು ನನ್ನ ಫ್ರೆಂಡಿಂದ ಕಲಿತು ಕಲಿಸ್ತೇನೆ, ಯಾಕಂದರೆ ನಮ್ಮದು 100 ಲೈನ್ಸ್ ಪ್ಲಸ್ ಉಂಟು. ನೀವು ಕೆಲವರು ಕೊಟ್ಟಿದ್ದೀರಿ, ಅದು ಕೆಲವು ಕೋಡ್ ನನ್ನ ಕಂಪ್ಯೂಟ್ರಲ್ಲಿ ವರ್ಕೂ ಆಗ್ತಿಲ್ಲ, ಮತ್ತು ಕೆಲವು ಸ್ವಲ್ಪ ಕಾಂಪ್ಲೆಕ್ಸ್ ಕಾಣ್ತಾ ಉಂಟು. ಲಾಜಿಕ್ ಚಿಕ್ಕ ಇದ್ದರೂ ಸಹ ಸ್ವಲ್ಪ ಕಾಂಪ್ಲೆಕ್ಸಿಟಿ ಉಂಟು ಅದರಲ್ಲಿ. ಸೊ ನಾನು ನಮ್ಮದೇ ಸ್ವಲ್ಪ ದೊಡ್ಡ ಕೋಡ್, ಬಟ್ ಅದನ್ನು ಅರ್ಥ ಮಾಡಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನೋಡ್ತೇನೆ. ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಸೊ ದ್ಯಾಟ್ ನನಗೆ ಎಕ್ಸ್ಪ್ಲೇನ್ ಮಾಡಿ, ನನಗೆ ಅರ್ಥ ಆದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಪ್ರೋಗ್ರಾಮ್ 1, ಪ್ರೋಗ್ರಾಮ್ 2 ಮತ್ತು ಪ್ರೋಗ್ರಾಮ್ 3 ಮೂರದ ಸಹ ನಾನು ಕರೆಕ್ಟ್ ಲಾಜಿಕ್ ಕಲ್ಕೊಂಡು ವಾಪಸ್ ಪ್ರೋಗ್ರಾಮ್ 3 ವಾಪಸ್ ರಿಪೀಟ್ ಮಾಡಲಿಕ್ಕೆ ನೋಡ್ತೇನೆ. ಸೊ ದ್ಯಾಟ್ ಏನು ಗೊತ್ತಾ, ಪ್ರೋಗ್ರಾಮಿಂಗಲ್ಲಿ ಏನು ಸಹ ಬೈ ಹಾರ್ಟ್ ಮಾಡೋದು ಇಟ್ಸ್ ನಾಟ್ ಅ ಗ್ರೇಟ್ ಥಿಂಗ್, ನನಗೆ ನಿಜ ಹೆಕ್ಟಿಕ್ ಆಗ್ತಾ ಉಂಟು. ಸೊ ನಾನೇನು ಮಾಡ್ತೀನಿ ಅಂದರೆ ನನ್ನ ಫ್ರೆಂಡ್ಸಿಂದ ಲಾಜಿಕನ್ನು ಅರ್ಥ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ಮಾತ್ರ ಸ್ವಲ್ಪ ಬಯಾಟ್ ಮಾಡೋದು. ಸೊ ಇನ್ನೂ ಇವತ್ತು 21, 24th ಕೆಲವರಿಗೆ ಸ್ಟಾರ್ಟ್ ಆಗ್ತಿದೆ. ಸೊ ನಾನು ಆದಷ್ಟು ಬೇಗ ಇವತ್ತು ಅಥವಾ ನಾಳೆ ಒಳಗಡೆ ಲಾಜಿಕನ್ನು ಅರ್ಥ ಮಾಡಿಕೊಂಡು ಕೋಡನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಬಿ ಪೇಷಂಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಗೈಸ್. ಟೆನ್ಷನ್ ತೊಗೊಳ್ಬೇಡಿ, ಯಾವುದಕ್ಕೆ ಸಹ ಆಗೋದಾಗ್ತದೆ. ಸ ಒಮ್ಮೆ ಲ್ಯಾಬ್ ಎಕ್ಸಾಮ್ ಆದರೆ ಈ ಸ್ಟ್ರೆಸ್ ಆಗ್ತದೆ. ಸೊ ಡೋಂಟ್ ಟೇಕ್ ಎನಿಥಿಂಗ್ ಪರ್ಸ್ನಲಿ. ಆಲ್ ದ ವೆರಿ ಬೆಸ್ಟ್.